Hello friends, welcome to Prashant Classes. Friends, ಈ ದಿನ ಜೂನ್ 18, 2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡುವ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಬೆಂಗಳೂರು ನಗರದ ನೂತನ ಪೊಲೀಸ್ ಕಮಿಷನರ್ ಆಗಿ ಯಾರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅಲೋಕ್ ಕುಮಾರ್ ಅವರು. ಬೆಂಗಳೂರು ನಗರದ 32ನೇ ಪೊಲೀಸ್ ಕಮಿಷನರ್ ಆಗಿ ಅಲೋಕ್ ಕುಮಾರ್ ಜೂನ್ 17ರ ಸೋಮವಾರ ಸಂಜೆ ಅಧಿಕಾರ ವಹಿಸಿಕೊಂಡರು. ಎರಡನೇ ಪ್ರಶ್ನೆ, ಇತ್ತೀಚೆಗೆ ನಿಷೇಧಿತ ಮದ್ದು ಸೇವನೆಯ ಹಿನ್ನೆಲೆಯಲ್ಲಿ ಕೀನ್ಯಾ ಮೂಲದ ಬಹ್ರೇನ್ ಪರ ಅಥ್ಲೀಟ್ ಯುನೈಸ್ ಕೀರ್ವ ಎಷ್ಟು ವರ್ಷ ಅಮಾನತು ಶಿಕ್ಷೆಗೆ ಒಳಗಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ 4 ವರ್ಷದವರೆಗೆ. ನಿಷೇಧಿತ ಮದ್ದು ಸೇವನೆಯ ಹಿನ್ನೆಲೆಯಲ್ಲಿ ಕೀನ್ಯಾ ಮೂಲದ ಬಹ್ರೇನ್ ಪರ ಅಥ್ಲೀಟ್ ಯುನೈಸ್ ಕೀರ್ವ 4 ವರ್ಷ ಅಮಾನತು ಶಿಕ್ಷೆಗೆ ಒಳಗಾಗಿದ್ದಾರೆ. 2016ರ ರಿಯೋ ಒಲಿಂಪಿಕ್ಸ್ ನಲ್ಲಿ ಅವರು ಬೆಳ್ಳಿ ಪದಕ ಗೆದ್ದಿದ್ರು. ಅಷ್ಟೇ ಅಲ್ಲದೆ ಅಥ್ಲೆಟಿಕ್ಸ್ ಏಕತಾ ಘಟಕ ಜೂನ್ 17ರ ಸೋಮವಾರ ಈ ಕುರಿತು ಮಾಹಿತಿಯನ್ನ ನೀಡಿದೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಷ್ಟ್ರವನ್ನು ನ್ಯಾಟೋ ಒಕ್ಕೂಟಕ್ಕೆ ಸೇರಿಸಬೇಕೆಂದು ಅಮೆರಿಕ ಸಂಸತ್ತಿನಲ್ಲಿ ಇಬ್ಬರು ಹಿರಿಯ ಸಂಸದರು ಮಸೂದೆಯನ್ನ ಮಂಡಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿ. ಭಾರತವನ್ನ ನ್ಯಾಟೋ ಒಕ್ಕೂಟಕ್ಕೆ ಸೇರಿಸಬೇಕೆಂದು ಅಮೆರಿಕ ಸಂಸತ್ತಿನಲ್ಲಿ ಇಬ್ಬರು ಹಿರಿಯ ಸಂಸದರು ಮಸೂದೆಯನ್ನ ಮಂಡಿಸಿದ್ದಾರೆ. ಈ ಸಂಬಂಧ ದೇಶದ ಸಶಸ್ತ್ರ ನಿಯಂತ್ರಣ ರಫ್ತು ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದ್ದಾರೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಪಾಕಿಸ್ತಾನದ ಗೂಢಚರ ಸಂಸ್ಥೆ ಐಎಸ್ಐಗೆ ಯಾರನ್ನು ಪ್ರಧಾನ ನಿರ್ದೇಶಕರನ್ನಾಗಿ ಅಲ್ಲಿನ ಸೇನೆ ನೇಮಕ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಲೆಫ್ಟಿನೆಂಟ್ ಜನರಲ್ ಫೈಜ್ ಹಮೀದ್ ಅವರು. ಇತ್ತೀಚೆಗೆ ಜನರಲ್ ಫೈಜ್ ಹಮೀದ್ ಅವರನ್ನು ಪಾಕಿಸ್ತಾನದ ಐಎಸ್ಐ ಪ್ರಧಾನ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಸೇನೆಯ ಮಾಧ್ಯಮ ವಿಭಾಗ ISPR ತಿಳಿಸಿದೆ. ಐಎಸ್ಐನ ಆಂತರಿಕ ರಕ್ಷಣೆ ವಿಭಾಗದ ಮುಖ್ಯಸ್ಥರಾಗಿ ಈ ಹಿಂದೆ ಕಾರ್ಯನಿರ್ವಹಿಸಿದ್ದ ಅವರು ಸೇನೆಯ ಮುಖ್ಯಸ್ಥ ಕಮರ್ ಬಜ್ವಾ ಅವರ ಆಪ್ತ ಎಂದು ಭಾವಿಸಲಾಗಿದೆ. ಐದನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೀಸಲು ನಿಧಿಯ ಪ್ರಮಾಣ ನಿರ್ಧರಿಸಲು ರಚಿಸಲಾಗಿರುವ ಯಾರ ನೇತೃತ್ವದ ಸಮಿತಿಯು ಮುಂದಿನ ಸೋಮವಾರ ತನ್ನ ವರದಿ ಸಲ್ಲಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಿಮಲ್ ಜಲನ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೀಸಲು ನಿಧಿಯ ಪ್ರಮಾಣ ನಿರ್ಧರಿಸಲು ರಚಿಸಲಾಗಿರುವ ಬಿಮಲ್ ಜಲನ್ ಸಮಿತಿಯು ಮುಂದಿನ ಸೋಮವಾರ ಜೂನ್ 24ರಂದು ತನ್ನ ವರದಿ ಸಲ್ಲಿಸಲಿದೆ. RBI ಬಳಿ ಇರುವ 9.6 ಲಕ್ಷ ಕೋಟಿ ಹೆಚ್ಚುವರಿ ಬಂಡವಾಳದ 1/3 ಮೊತ್ತವನ್ನ ಸರ್ಕಾರದ ಬೊಕ್ಕಸಕ್ಕೆ ವರ್ಗಾಯಿಸಬೇಕು ಎಂದು ಸಮಿತಿ ಶಿಫಾರಸು ಮಾಡುವ ಸಾಧ್ಯತೆ ಇದೆ. ಆರನೇ ಪ್ರಶ್ನೆ, ಇತ್ತೀಚೆಗೆ ಹಾಲೆಂಡ್ ನಲ್ಲಿ ನಡೆಯುತ್ತಿರುವ ಯಾವ ಚಾಂಪಿಯನ್ಶಿಪ್ ನಲ್ಲಿ ಭಾರತದ ಕ್ರೀಡಾಪಟುವಾದ ಜ್ಯೋತಿ ಸುರೇಖಾ ವೆನ್ನಂ ಅವರು ವೈಯಕ್ತಿಕ ಕಾಂಪೌಂಡ್ ವಿಭಾಗದಲ್ಲಿ ಕಂಚಿನ ಪದಕವನ್ನ ಗೆದ್ದಿರುವರು? ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ನಲ್ಲಿ. ಹಾಲೆಂಡ್ ನಲ್ಲಿ ನಡೆಯುತ್ತಿರುವ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ನಲ್ಲಿ ಭಾರತದ ಜ್ಯೋತಿ ಸುರೇಖಾ ವೆನ್ನಂ 2 ಕಂಚಿನ ಪದಕ ಗೆದ್ದು ಸಾಧನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವೈಯಕ್ತಿಕ ಕಾಂಪೌಂಡ್ ಮತ್ತು ಮಹಿಳಾ ತಂಡದ ಕಾಂಪೌಂಡ್ ವಿಭಾಗದಲ್ಲಿ ಜ್ಯೋತಿ ಸುರೇಖಾ ವೆನ್ನಂ ಕಂಚಿನ ಪದಕಕ್ಕೆ ಕೊರಳಿದರು. ಕೊನೆಯ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಕಾರ್ಯನಿರ್ವಹಿಸುವ ಹವಾಮಾನ ಕೇಂದ್ರಗಳು ಈ ಯಾವ ಪರ್ವತಗಳ ಮೇಲೆ ಸ್ಥಾಪಿಸಲಾಗುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್ ಪರ್ವತದಲ್ಲಿ. ನ್ಯಾಷನಲ್ ಜಿಯಾಗ್ರಫಿಕ್ ಸೊಸೈಟಿ ಪರ್ವತ ಪರಿಸ್ಥಿತಿಗಳ ಬಗ್ಗೆ ನೈಜ ಸಮಯದ ಮಾಹಿತಿಯನ್ನು ಸಂಶೋಧಕರು, ಆರೋಹಿಗಳು ಮತ್ತು ಸಾರ್ವಜನಿಕರಿಗೆ ಒದಗಿಸಲು ವಿಶ್ವದ ಅತಿ ಹೆಚ್ಚು ಕಾರ್ಯಾಚರಣಾ ಹವಾಮಾನ ಕೇಂದ್ರಗಳನ್ನ ಮೌಂಟ್ ಎವರೆಸ್ಟ್ನಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಿದೆ. ಬಹುಶಿಸ್ತಿನ ತಂಡವು ವಿಶ್ವದ 2 ಅತಿ ಹೆಚ್ಚು ಕಾರ್ಯನಿರ್ವಹಿಸುವ ಸ್ವಯಂಚಾಲಿತವನ್ನ ಸ್ಥಾಪಿಸಿದೆ ಮತ್ತು ಪ್ರತಿ ಹವಾಮಾನ ಕೇಂದ್ರವು ತಾಪಮಾನ, ಸಾಪೇಕ್ಷ ಆರ್ದ್ರತೆ, ಬ್ಯಾರೋಮೆಟ್ರಿಕ್ ಒತ್ತಡ, ಗಾಳಿಯ ವೇಗ ಮತ್ತು ಗಾಳಿಯ ದಿಕ್ಕಿನ ಬಗ್ಗೆ ಡೇಟಾವನ್ನು ದಾಖಲಿಸುತ್ತದೆ. ಸ್ನೇಹಿತರೆ, ಇದು ಈ ದಿನದ ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.